ಕೋಡಿಬಿದ್ದಿರುವ ಗುಂಡ್ಲುಪೇಟೆ ತಾಲೂಕಿನ ಕಟ್ಟೆಕೆರೆಯ ಬಳಿಯಲ್ಲಿ ಜನರು ಹುಚ್ಚಾಟ ಮೆರೆದಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಸಮೀಪ ಇರುವಂತಹ ಕಲ್ಲುಕಟ್ಟೆಕೆರೆ ಬಳಿ ಜನರು ಹುಚ್ಚಾಟ ತೋರಿದ್ದು ಕೋಡಿಬಿದ್ದಿರುವ ಅಪಾಯಕಾರಿ ಸ್ಥಳದಲ್ಲಿಯೇ ಜನರು ಓಡಾಡುತ್ತಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣಕ್ಕೆ ಸಂಚಕಾರ ಉಂಟಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರ ಹುಚ್ಚಾಟಕ್ಕೆ ಕಡಿವಾಣವನ್ನ ಹಾಕದಿದ್ರೆ ಅನಾಹುತ ತಪ್ಪಿದ್ದಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಜನರ ಹುಚ್ಚಾಟಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಸಮೀಪದ ಕಲ್ಲುಕಟ್ಟೆ ಕೆರೆಯ ಬಳಿ ಘಟನೆ ನಡೆದಿರುವಂತದ್ದು. ಕೋಡಿ ಬಿದ್ದಿದೆ ಈ ಒಂದು ಕೆರೆ. ವಿಪರೀತ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕಲ್ಲುಕಟ್ಟೆ ಜಲಾಶಯ ಕೋಡಿ ಬಿದ್ದಿರುವಂತದ್ದು. ಈ ಒಂದು ಜಲಾಶಯದ ಅಥವಾ ಕೆರೆ ಬಳಿ ಕೋಡಿ ಬಿದ್ದಿರುವಂತಹ ಸ್ಥಳದಲ್ಲಿಯೇ ಅಪಾಯಕಾರಿ ಸ್ಥಳದಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಆದರೂ ಕೂಡ ಪ್ರಾಣಕ್ಕೆ ಸಂಸ್ಕಾರವನ್ನು ತಂದುಕೊಳ್ಳುವಂತಹ ರೀತಿಯಲ್ಲಿ ಜನರು ವರ್ತಿಸ್ತಾ ಇದ್ದಾರೆ. ಇನ್ನು ಸಾರ್ವಜನಿಕರ ಹುಚ್ಚಾಟಕ್ಕೆ ಕಡಿವಾಣವನ್ನು ಹಾಕದಿದ್ರೆ ಅನಾಹುತ ತಪ್ಪಿದ್ದಲ್ಲ. ಇನ್ನಾದರೂ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತವರು ಎಚ್ಚೆತ್ತುಕೊಂಡು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಜನರ ಹುಚ್ಚಾಟಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಇಲ್ಲವಾದಲ್ಲಿ ಯಾವುದಾದ್ರೂ ಪ್ರಾಣಹಾನಿ ಉಂಟಾದ ನಂತರದಲ್ಲಿ ಎಚ್ಚೆತ್ತುಕೊಳ್ಬೇಕಾಗುವಂತಹ ಪರಿಸ್ಥಿತಿ ಬಂದರೂ ಕೂಡ ಬರಬಹುದು. ಇನ್ನು ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಸಮೀಪ ಇರುವಂತಹ ಕಲ್ಲುಕಟ್ಟೆ ಕೆರೆಯ ಕೋಡಿ ಬಿದ್ದಿರುವಂಥದ್ದು. ಇನ್ನು ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮಳೆಯಾಗಿರುವಂತಹ ಕಾರಣ ಎಲ್ಲ ಹಳ್ಳ ಕೊಳ್ಳಗಳಲ್ಲೂ ಕೂಡ ನೀರು ತುಂಬಿ ಹರಿತಾ ಇರುವಂಥದ್ದು, ನದಿಗಳು ಉಕ್ಕಿ ಹರಿತಾ ಇದೆ. ಅದರಂತೆಯೇ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಸಮೀಪ ಇರುವಂತಹ ಕಲ್ಲುಕಟ್ಟೆ ಕೆರೆ ತುಂಬಿ ಹೋಗಿರುವಂಥದ್ದು. ಕೋಡಿ ಬಿದ್ದಿರುವಂತಹ ಈ ಒಂದು ಸ್ಥಳದಲ್ಲಿ, ಅಪಾಯಕಾರಿ ಸ್ಥಳದಲ್ಲಿಯೇ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣಹಾನಿ ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅಂದರೆ ನೀರಿನಲ್ಲಿ ಕೊಚ್ಚು ಹೋಗುವಂತಹ ಸಾಧ್ಯತೆಗಳಿದ್ದು, ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ಸಾರ್ವಜನಿಕರನ್ನ ಎಚ್ಚರಿಸಬೇಕಾಗಿದೆ. ಬರ್ಕಡೆ ಕಡಿಮೆ